ನಾರಾಯಣ ಹನುಮಂತರಾವ್ ಪಾಟೀಲ್ ಅಂತ, ಚಿಲೂರು ಬಡ್ನಿ, ತಾಲೂಕು ಸವಣೂರು, ಜಿಲ್ಲಾ ಹಾವೇರಿ. ನಾನೊಬ್ಬ ರೈತ. ಈಗ ದೇಶಪಾಂಡೆ ಫೌಂಡೇಶನ್ ಸಹಯೋಗದಿಂದ, ಡಿ ಜೆ ಫಾರ್ಮ್ ಇವರಿಂದ 2 ಎಕರೆ ತೆಂಗಿನ ಗಿಡ ಬೆಳೀತಾ ಇದ್ದೀನಿ. 1-3 ಎಕರೆ ಪೇರು ಇದೆ. 1.5 ಎಕರೆ ಲಿಂಬು ಮತ್ತು ಚಿಕ್ಕು ಅದನ್ನು ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಇದೆಲ್ಲ ಹಚ್ಚಿದ್ದು 2015 ಜೂನಲ್ಲಿ ಪ್ಲ್ಯಾಂಟೇಷನ್ ಆಗಿದೆ. ಇನ್ಮೇಲೆ ಅದ್ರದ್ದು ಇಳುವರಿದು ಇದು ಎಲ್ಲ ಬರಬೇಕು. ಕಾರ್ಯಕ್ರಮ ಚೆನ್ನಾಗಿದೆ ಸರ್. ಇನ್ನೂ ವಿಷಯಗಳನ್ನು ಸಾಕಷ್ಟು ತಿಳ್ಕೋಬೇಕು ನಾವೆಲ್ಲ. ಅದರದ್ದು ಉಪಯೋಗ ನಾವು ತಗೊಂಡು ಇದನ್ನು ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಹೊಂತೇವೆ ಅಂತ ನನ್ನ ಅಭಿಪ್ರಾಯ. ಈಗ ಮರಗಳನ್ನು ಬೆಳೆಸಬೇಕು ಮತ್ತು ಹೊಂಡಗಳನ್ನು ಮಾಡಬೇಕು. ಮಳೆ ಬರಲಿಲ್ಲ ಅಂದರೂ ನಾವು ಬೆಳೆಗಳನ್ನು ತೆಗೆಯಬಹುದು ಅನ್ನುವಂಥ ಒಂದು ತಿಳುವಳಿಕೆ ಇವತ್ತಿನ ಇದರಿಂದ ನಮಗೆ ಲಭಿಸಿತು. ಕೃಷಿ ಹೊಂಡಕ್ಕೆ ಪ್ರಯತ್ನ ಮಾಡ್ತೇವೆ ಸರ್. ಈಗ ಆಮೇಲೆ ಮರಗಳ ಬಗ್ಗೆ ಇನ್ನೂ ಸ್ವಲ್ಪ ಅದನ್ನು ಡಿಟೇಲಾಗಿ ವಿಚಾರ ಮಾಡಿ ಅದನ್ನು ಯಾವ ಥರ ನಾವು ತೋಪುಗಳನ್ನು ಮಾಡಬೇಕು ಅಥವಾ ಯಾವ ಸಸ್ಯಗಳನ್ನು ಪಾಲನೆ ಮಾಡುವುದರಿಂದ ನಮ್ಮ ದನಕರುಗಳಿಗಾಗಲಿ ಮತ್ತು ಇದಕ್ಕೆ ಮೇವು ಬೆಳೆಗಳಾಗಲಿ ಅಥವಾ ಫಲ ಕೊಡುವಂಥ ಪುಷ್ಪಗಳು ಯಾವುವು, ಫಲಗಳು ಯಾವುವು, ಅದನ್ನು ವಿಚಾರಿಸಿಕೊಂಡು ಅದನ್ನು ಪ್ಲ್ಯಾಂಟೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸಾವಯವ ಕೃಷಿ ಮಾಡಬೇಕಂತ ನಮಗೂ ಇಚ್ಛಾ ಇದೆ ಸರ್ ಅದು. ಆದರೆ ಸಪ್ಲಿಮೆಂಟ್ರಿ ಇನ್ನೂ ಯಾವುದು ನಮಗೆ ಸರಿಯಾಗಿದ್ದು ಸಿಗ್ತಾ ಇಲ್ಲ. ಯಾಕಂದರೆ ಈಗ ರೈತನ ಪರಿಸ್ಥಿತಿ ಏನಿದೆ, ಈ ವರ್ಷ ಏನು ಬೆಳೀಲಿಲ್ಲ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕಂತೂ ಸಾಧ್ಯ ಆಗಲ್ಲ. ಕ್ರಮೇಣ ನಾವು ಅದಕ್ಕೆ ಅಡಾಪ್ಟ್ ಆಗಬೇಕಂತ. ಈಗ 4 ಎಕರೆ ಇದ್ದರೆ 1 ಎಕರೆ ಸಾವಯವ ಮಾಡಿ 3 ಎಕರೆಯನ್ನು ಮತ್ತೆ ಈಗೇ ನಾವು ಬೆಳೀತಾ ಇದ್ದೇವೆ ಆ ಪದ್ಧತಿಯಿಂದ ಗ್ರ್ಯಾಜುವಲಿ ಅದನ್ನು ನಾವು ಅಳವಡಿಸಿಕೊಂಡು ಪೂರಾ ಸಾವಯವ ಕನ್ವರ್ಟ್ ಆಗಬೇಕು ಅಂತ ವಿಚಾರ.